ಬೀದರ್ ಜಿಲ್ಲೆಯಲ್ಲಿ ಕೆಲವು ತಾಂಡಗಳಿಗೆ ರಸ್ತೆ ಸಂಪರ್ಕನೇ ಇಲ್ಲ. ಇನ್ನು ಕೆಲವು ಕಡೆ ಕಾಮಗಾರಿ ನಡೆದರೂ ಕೂಡ ಬರೀ ತೇಪೆ ಹಚ್ಚುವಂತಹ ಕೆಲಸ ನಡೆದಿದೆ. ಇನ್ನು ತಾಂಡಾಭಿವೃದ್ಧಿ ನಿಗಮದ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರೂ ಕೂಡ ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಂಡಿಲ್ಲ. ಆದರೆ ತೊಂದರೆ ಅನುಭವಿಸ್ತಾ ಇರೋದು ಮಾತ್ರ ಅಲ್ಲಿನ ಜನರು. ಎರಡೇ ತಿಂಗಳಲ್ಲಿ ಕಿತ್ತು ಹೋಗಿರುವ ಡಾಂಬರ ರಸ್ತೆ, ಕೈಯಿಂದ ರಸ್ತೆ ಅಗೆದು ಕಳಪೆ ಕಾಮಗಾರಿಯನ್ನ ತೋರಿಸುತ್ತಿರುವ ಗ್ರಾಮಸ್ಥರು. ಹೌದು, ಹೀಗೆ ಕಳಪೆ ರಸ್ತೆಯನ್ನ ಕೈಯಿಂದ ಅಗೆದು ತೋರಿಸುತ್ತಿರುವ ಇವರೆಲ್ಲ ಬೀದರ್ ತಾಲೂಕಿನ ಇಸ್ಲಾಂಪುರ ತಾಂಡದ ನಿವಾಸಿಗಳು. ಕಳೆದ ಎರಡು ತಿಂಗಳ ಹಿಂದೆ ತಾಂಡಾಭಿವೃದ್ಧಿ ನಿಗಮದಿಂದ 6 ಕಿಲೋಮೀಟರ್ ರಸ್ತೆಯನ್ನ ಮಾಡಲಾಗಿದೆ. ಇಡೀ ರಸ್ತೆ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಕಿತ್ತು ಹೋಗಿದ್ದು ಜನ ಪರದಾಡುವಂತಾಗಿದೆ. ಇದನ್ನ ಪ್ರಶ್ನಿಸಬೇಕಾದ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಡಳಿತವಾಗಲಿ ಕಣ್ಮುಚ್ಚಿಕೊಂಡಿದೆ. ಈ ತಾಂಡದವರಿಗೆ ಹೋಗ್ಲಾಕ ಯಾವ ಕಡೆಯಿಂದ ರಸ್ತೆ ಇಲ್ಲ. ಹಾಗಾಗಿ ಈ ಊರು ಜನರ ಬೇಡಿಕೆ ಪ್ರಕಾರ ಬಹಳಷ್ಟು ಜನ ಯಾರೇ MLA MPಗಳು ಯಾರೇ ಬಂದಿರಲಿ, ಚುನಾಯಿತ ಪ್ರತಿನಿಧಿಗಳು ಬಂದಾಗ ಈ ರಸ್ತೆ ಬೇಕು ಅಂತ ಹೇಳಿದ ಸಲುವಾಗಿ ತಾಂಡಾಭಿವೃದ್ಧಿ ಇಲಾಖೆದವರು ಏನಂತಂದ್ರೆ ಇಲ್ಲಿ ಅಂತಂದ್ರೆ ಒಂದು ರಸ್ತೆ ನಿರ್ಮಾಣ ಮಾಡ್ಬೇಕು ಅಂತೇಳಿ ಒಂದು ಕಾಮಗಾರಿ ಇಟ್ಕೊಂಡಾರ. ಆ ಕಾಮಗಾರಿ ಏನಂತಂದ್ರೆ ಇವರು ತಾಂಡಾಭಿವೃದ್ಧಿ ಇಲಾಖೆದವರು ಅನುಷ್ಠಾನಗೊಳಿಸಬೇಕಾಗಿತ್ತು. ಅವ್ರೇನಂತಂದ್ರೆ ಗುತ್ತೇದಾರ ಅಂತೇಳಿ ಯಾರು ಗಂಗನಗೌಡ ಎಂಬ ಗುತ್ತೇದಾರ ಕೆಲಸ ಕೊಟ್ಬಿಟ್ಟಿದಾರೆ. ಆ ಗಂಗನಗೌಡ ಗುತ್ತೇದಾರಿಗೆ ಅಂತಂದ್ರೆ ಒಂದು ಎಸ್ಟಿಮೇಟ್ ಕೊಟ್ಟಿಲ್ಲ. ಒಂದು ಆ ಸಂಬಂಧಪಟ್ಟ ಇಂಜಿನಿಯರ್ ಬಂದಿರಂತಂದ್ರೆ ಈ ರೀತಿ ಮಾರ್ಕೆಟ್ ಕೊಟ್ಟಿಲ್ಲ. ಅವರೇ ಗುತ್ತಿದ್ದಾರೆ ಇಂಜಿನಿಯರ್, ಗುತ್ತಿದ್ದಾರೆ ಮಾರ್ಕೆಟ್ ಕೊಡೋರು ಎಲ್ಲರೂ ಅವರೇ ಗುತ್ತಿದ್ದಾರೆ. ಹಾಗಾಗಿ ಗುತ್ತಿದ್ದಾರಿಗೆ ನಾವು ಊರು ಜನರು ನಾವೆಲ್ಲರೂ ಕುಂತು ಕೇಳಿದಾಗೂ ಕೂಡ ಈ ಕೆಲಸ ನಮಗೆ ಇಷ್ಟೇ ಅದರಿ, ನಮ್ಮ ಅಭಿವೃದ್ಧಿ ಹಿಂಗೆ ಬರ್ತಾ ಹಿಂಗೆ ಕೆಲಸ ಮಾಡ್ತೇವೆ ಅಂತೇಳಿ ಹೇಳ್ತಾ ಬಂದಾರೆ. ಹಾಗಾಗಿ ಕೆಲಸ ಏನಾಗಿದೆ ಅಂದ್ರೆ ಸಂಪೂರ್ಣ ಕೆಟ್ಟೋಗ್ಯ. ಇನ್ನು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ನಮ್ಮ ಊರು ನಮ್ಮ ರಸ್ತೆ ಕಾಮಗಾರಿಗಳು ಕೂಡ ಕಳಪೆಯದ್ದಾಗಿದೆ. ಹಲವು ಕಡೆ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯಾಗಿ 4-5 ವರ್ಷ ಕಳೆದರೂ ಕೂಡ ಕೆಲಸ ಮಾತ್ರ ಆರಂಭವಾಗಿಲ್ಲ. ಗುತ್ತಿಗೆದಾರರು ಮಾತ್ರ ಕಳಪೆ ಕಾಮಗಾರಿ ಮಾಡಿ ಹಣ ಕೊಳ್ಳೆ ಹೊಡಿತಾ ಇದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡನ್ನ ಪ್ರದರ್ಶನ ಮಾಡುತ್ತಿದ್ದಾರೆ. ಈ ತಾಂಡದ ಅಭಿವೃದ್ಧಿ ಹೆಸರ ಮೇಲೆ ಏನು ರೋಡ್ ಮಾಡ್ಯಾರ ಈ ಗಂಗನಗೌಡ ಗುತ್ತಿದ್ದಾರ, ನಮಗಂತೂ ಇದು ತಿಳಿಯೋಣದ. ಇದು ತಾಂಡದ ಅಭಿವೃದ್ಧಿ ಕಡೆದು ಮಾಡ್ಯಾರೋ ಏನು ಅವ್ರ ವೈಯಕ್ತಿಕ ಅವ್ರ ಅಭಿವೃದ್ಧಿ ಕಡೆದು ಮಾಡ್ಕೊಂಡ್ರೆ ಈ ರೋಡು ಅದಂತೂ ಸ್ಪಷ್ಟವಾಗಿ ರೋಡೇ ತಿಳಿಸ್ಲತ್ತದ. ನೋಡಿ, ರೋಡು ಮಾಡಿ 15 ದಿವಸ ಆಗಿಲ್ಲ. ಒಂದು ಟ್ರ್ಯಾಕ್ಟರ್ ಹೋಗಲಿ, ಒಂದು 4-wheeler ಯಾವುದೇ ಗಾಡಿ ಹೋದ್ರೂ ಪೂರ ಮಳಕಲ್ತನ ಪೂರ ಗಾರಿ ಬಿದ್ದದು. ಇಲ್ಲಿನ ಜನರಿಗೆ ಭಾಳ ಹೋಗ್ಲಾಕೆ ಬರ್ಲಾಕೆ ಭಾಳ ಸಮಸ್ಯೆ ಅಲ್ಲದ. ನನಗಂತೂ ಈ ತಾಂಡದ ಅಭಿವೃದ್ಧಿ ಹೆಸರ ಮೇಲೆ ಕೆಲಸ ಮಾಡಿಲ್ಲ. ಇದು ವೈಯಕ್ತಿಕ ಅವ್ರ ಅಭಿವೃದ್ಧಿ ಮಾಡ್ಕೋಬೇಕು ಸರ್, ಇದು ಕೆಲಸ ಮಾಡ್ಯಾರ ಅವರು. ಒಟ್ಟಿನಲ್ಲಿ ಕಳಪೆ ಕಾಮಗಾರಿಯಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಳಪೆ ಕಾಮಗಾರಿ ಮಾಡುವ ಗುತ್ತಿಗೆದಾರನ ಗುರುತಿಸಿ ಅವರ ಲೈಸೆನ್ಸ್ ರದ್ದುಗೊಳಿಸಿ ಸಮಸ್ಯೆಗೆ ಪರಿಹಾರ ದೊರಕಿಸ್ತಾರೆ ಎನ್ನುವುದನ್ನು ಕಾದ್ ನೋಡಬೇಕಾಗಿದೆ. ರಾಜ್ಕುಮಾರ್, ಸುದ್ದಿ ಟಿವಿ, ಬೀದರ್.